ದೋಸ್ತ ಇಲ್ಲಿ ಎಲ್ಲಾ ಗುಡ್ಯಾಗ ಕಾರ್ತಿಕ್ ಮಾಸದಾಗ ದೀಪ ಹಚ್ತಾರಲ್ಲ ಅವ್ರವ್ರ ಮನ್ಯಾಗ ಅವ್ರು ಹಚ್ಕೊಂಡ್ರ ಹಾಕಿತ್ಲಾ, ಯಾಕೆ ಹಚ್ಚುದಿಲ್ಲ ಇಲ್ಲಿ ಗುಡ್ಯಾಗ ಯಾಕೆ ಹಚ್ತಾರು? ದೋಸ್ತ ಅದು ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಕಾರಣ ಐತೆ, ಅದನ್ನ ಹಂಗೆ ಯಾರು ಮಾಡುದಿಲ್ಲ. ಇದನ್ನು ಹಿರಿಯರ ಕಾಲದಿಂದಲೂ ಮಾಡ್ಕೊಂತ ಬಂದಾರ. ಅದನ್ನ ಯಾಕೆ ಮಾಡ್ತಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ದೋಸ್ತ ಹಿಂದೂ ಪಂಚಾಂಗದ ಪ್ರಕಾರ ಎಷ್ಟು ತಿಂಗಳುಗಳು ಅದಾವು? 12 ತಿಂಗಳ. ಅದ್ರಾಗ ಕಾರ್ತಿಕ ಮಾಸ ಅನ್ನೋದು ಪವಿತ್ರ ತಿಂಗಳಿದೆ, ಅದಕ್ಕೆ ಆ ತಿಂಗಳದಾಗ ಕಾರ್ತಿಕ ಆಚರಿಸ್ತಾರ. ಮತ್ತೆ ದೋಸ್ತ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರ ಈ ಕಾರ್ತಿಕ ಮಾಸದಾಗ ಐತ್ಲ ಹಗಲ ಕಡಿಮೆ ಇರ್ತಾವ, ರಾತ್ರಿ ಹೊತ್ತು ಜಾಸ್ತಿ ಇರ್ತೈತಿ. ಇದರಿಂದ ನಮ್ಗೆ ಉಸಿರಾಡಕ್ಕೆ ಆಮ್ಲಜನಕ ಕೊರತೆ ಆಕತಿ. ಅದಕ್ಕೆ ಆಕಳಿನ ಶುದ್ಧ ತುಪ್ಪದಿಂದ ದೀಪ ಹಚ್ಚಿರ ನಮಗ ಆಮ್ಲಜನಕನು ಬೀರ್ತೈತಿ. ಅದಲ್ದನು ಮತ್ತೆ ವೈಜ್ಞಾನಿಕವಾಗಿ ಇನ್ನೊಂದು ಕಾರಣ ಐತಿ. ಏನ ಇದಕ್ಕೆ ಕಾರ್ತಿಕ ಮಾಸ ಅನ್ನೋ ಕಾರಣ ಅಂದ್ರ ಕಾರ್ತಿಕ ಅನ್ನೋ ಒಂದು ನಕ್ಷತ್ರ ಸೌರಮಂಡಲದಾಗ ಐತದ. ಅದು ಈಗ ಕಾರ್ತಿಕ ಮಾಸ ಚಂದ್ರ ಕಾರ್ತಿಕ ಅನ್ನೋ ನಕ್ಷತ್ರದ ಹಿಂದನ ಚಂಚಸ್ತರ ತನಿಗ, ಅದರಿಂದ ಇದು ಕಾರ್ತಿಕ ಮಾಸ ಅಂತ ಹೆಸರು ಬಿಡುತ್ತೆ. ದೋಸ್ತ ಇಷ್ಟೆಲ್ಲ ಹೇಳಿದ್ ವೈಜ್ಞಾನಿಕವಾಗಿ ಹೇಳಿದ್ದಿ, ಧಾರ್ಮಿಕವಾಗಿ ಯಾಕೆ ಮಾಡ್ತಾರ ಅಂತ ಹೇಳಿಲ್ಲ, ಅದನ್ನು ಹೇಳ್ತಾನೆ ನಿನಗೆ ಎದಕ್ ಮಾಡ್ತಾರ ಅಂತೇಳಿ. ಈ ಕಾರ್ತಿಕ ಮಾಸವನ್ನ ಧಾರ್ಮಿಕವಾಗಿ ಯಾಕೆ ಆಚರಿಸ್ತಾರ ಅಂತ ಕೇಳಿದಿಲ್ಲ ನಿನ್ನ, ಇದಕ್ಕೂ ಕಾರಣ ಐತೆ. ಏನಾಯ್ತಂದ್ರ ಕಾರ್ತಿಕ ಮಾಸದೊಳಗ ನಮ್ಮದು ಮೊದಲ ಭಾರತ ಹಿಂದೂ ರಾಷ್ಟ್ರ ಆಗಿದ್ರಿಂದ ಗುಡಿ ಗುಂಡಾರದಾಗ ಜನ ಭಾಳ ಕೂಡತೈತಿ. ಅಲ್ಲಿ ಕಾರ್ತಿಕ ಮಾಡೋದ್ರಿಂದ ಎಲ್ಲಾ ಜನರಿಗೂ ತಮ್ಮ ಮನಸ್ಸಿನಾಗಿಂದ ಕಲ್ಮಶೆಲ್ಲ ಹೋಗಿ ಅವ್ರಿಗೆ ಶಾಂತಿ ಆರೋಗ್ಯ ಮತ್ತು ಸಂಪತ್ತು ಬೀರ್ತೈತಿ. ಅದಲ್ದ ಇನ್ನೊಂದು ಕಾರಣ ಧಾರ್ಮಿಕವಾಗಿ ನಮ್ಮ ದೇವರಾದ ಪರಮೇಶ್ವರನು ಈ ಕಾರ್ತಿಕ ಮಾಸದಲ್ಲಿ ಎಲ್ಲ ಗುಡಿಗಳಿಗೆ ಭೇಟಿ ಕೊಡ್ತಾನಂತ. ಅದರಿಂದ ಜನರಿಗೆ ಭಾವ ಒಳ್ಳೇದಾಕತಿ, ಅವರ ಜೀವನ ಸುಖವಾಗಿ ನಡೀತೈತಿ. ಇದೊಂದು ಧಾರ್ಮಿಕವಾಗಿ ಒಂದು ಪುರಾಣದೊಳಗೆ ಐತಿ. ಆದ ಕಾರಣ ಎಲ್ಲ ಸದ್ಭಕ್ತರು ಇದೇ ಸೋಮವಾರ ಸಂಜೆ 6 ಗಂಟೆಗೆ ಮುನ್ನೋಳಿಯ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಮಹಾಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗೋಣ. ಏ ದೋಸ್ತ ನಾನು ಬರಂತ ಹೋಗುನ್ ಸಾಯಂಕಾಲ. ನೀ ಅಷ್ಟೇ ಅಲ್ಲಿ ನಮ್ ಮುನ್ನೋಳಿ ಜವಾರಿ ಬಾಯ್ಸ್ ಟೀಮ್ ಐತ್ಲ, ಅಟ್ಟೋ ಇಲ್ಲೇ ಇರೋದು ಗುಡಿಯಾಗನ. ಏ ಬರ್ನ, ಎಲ್ಲಾರ ಕೂಡ ಬರ್ನ.